ಕ್ರಮ ಇತ್ತು. ಆದ್ರೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಪ್ರಶಸ್ತಿಯನ್ನ ಹುಡುಕಿಕೊಂಡು ಹೋಗುವಂತ ಒಂದು ಸಂದರ್ಭ. ಗುಣಕ್ಕೆ ಬರ್ತಾರೆ ಇಲ್ಲ, ಯಾರಾದರೂ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಾವು ಯಾವತ್ತೂ ಕೂಡ ಅದನ್ನ ಪ್ರಶಂಸೆ ಮಾಡಲೇಬೇಕು. ಹಾಗಾಗಿ ನಾನು ಇನ್ನೊಂದು ಪಕ್ಷದಲ್ಲಿದ್ದರೂ ಕೂಡ ಇಂತಹ ಕೆಲಸಕ್ಕಾಗಿ ನಾನವರ ಗುಣಗಾನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ಸ್ವಾಮೀಜಿಗಳು ಇನ್ನು ರಾಜಾಂಗಣಕ್ಕೆ ತೆರಳಬೇಕಾಗಿದೆ ಪಲಿಮಾರ್ ಸ್ವಾಮೀಜಿಯವರು, ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗದೆ ಪ್ರಾಯಶಃ ಉಡುಪಿ ಕೃಷ್ಣ ದೊರಕಿದ್ದು ಮಲ್ಪೆಯಲ್ಲಿ, ಹಾಗಾಗಿ ಈ ಒಂದು ಪ್ರಶಸ್ತಿ ಪ್ರದಾನದಲ್ಲಿ ಮಲ್ಪೆಯವರಾಗಿ ನನ್ನನ್ನು ಈ ವೇದಿಕೆಯಲ್ಲಿ ಇರಬೇಕು ಮತ್ತೆ